ಬಿಜೆಪಿ ವರಿಷ್ಠರ ಭೇಟಿಗೆ ಸಿಎಂ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಕ್ಟೋಬರ್ 21ರಂದು ವರಿಷ್ಠರ ಭೇಟಿಗೆ ಸಿಎಂ ದೆಹಲಿ ಪ್ರವಾಸ ಮಾಡಿದ. ಆದರೆ ಬೈ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಭೇಟಿಗೆ ತೆರಳಲಿದ್ದಾರೆ ಸಿಎಂ. ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಳ್ಳಲಾಗಿದೆ ಈ ಬಾರಿಯ ಈ ಬೈ ಎಲೆಕ್ಷನ್ ಉಪಚುನಾವಣೆಯನ್ನ, ಸಿಂದಗಿ ಮತ್ತು ಹಾನಗಲ್ ಉಪಚುನಾವಣೆಯನ್ನ. ಕಳೆದ ಪ್ರವಾಸದಲ್ಲಿ ನಡ್ಡಾ ಭೇಟಿಯಾಗದೆ ವಾಪಸ್ ಬಂದ್ಬಿಟ್ಟಿದ್ರು ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಒಂದೇ ತಿಂಗಳಲ್ಲಿ ಈಗ ಎರಡನೇ ಸಲ ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಬೈ ಎಲೆಕ್ಷನ್ ಕುರಿತು ಚರ್ಚೆ ಮಾಡೋದಕ್ಕೆ ಸಿಎಂ ಗುಲಾಬ್ ಬಂದಿದೆ, ಕರೆ ಬಂದಿದೆ ಅಲ್ಲಿಂದ. ಬಿಬಿಎಂಪಿ ಎಲೆಕ್ಷನ್ಗೆ ಸಿದ್ಧತೆಗೂ ಸಿಎಂಗೆ ಸೂಚನೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಭಿನ್ನ ಮತಕ್ಕೆ ಬ್ರೇಕ್ ಹಾಕುವಂತೆ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ ಸಿಎಂ. ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಬಹುಶಃ ಈ ಉಪಚುನಾವಣೆಯ ರಿಸಲ್ಟ್ ಬಂದ ನಂತರದಲ್ಲಿ ಸಂಪುಟ ವಿಸ್ತರಣೆ ಮಾಡಬಹುದು ಅನ್ನೋ ಮಾತುಗಳು ಕೇಳ್ಬರ್ತಾ ಇದೆ. ಬಹುಶಃ ಈ ವಿಚಾರ ಕೂಡ ಅಲ್ಲಿ ಚರ್ಚೆ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಭಾರಿ ಕುತೂಹಲ ಅಂತೂ ಮೂಡಿಸಿದೆ ಸಿಎಂ ದೆಹಲಿ ಪ್ರವಾಸ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್. ಒಂದು ತಿಂಗಳಲ್ಲಿ ಎರಡನೇ ಭೇಟಿ ಇದ್ದು, ಸೊ ಒಂದಷ್ಟು ವಿಚಾರಗಳು ಬಹಳ ಪ್ರಮುಖವಾದದ್ದು ಅಂತಂದ್ರೆ ಒಂದು ಬೈ ಎಲೆಕ್ಷನ್ ಆಗಿರ್ಬೋದು, ಬಿಬಿಎಂಪಿ ಎಲೆಕ್ಷನ್ ಆಗಿರ್ಬೋದು, ಇನ್ನು ಸಂಪುಟ ವಿಸ್ತರಣೆ ಇನ್ನೂ ಕೂಡ ಕಗ್ಗಂಟಾಗಿದೆ. ಯಾವಾಗ ಏನು ಅನ್ನೋದ್ರ ಬುಲಾವ್ ಬಂದಿಲ್ಲ ಇನ್ನೂ ಕೂಡ, ಆ ಕಡೆಯಿಂದ ಪರ್ಮಿಷನ್ ಸಿಕ್ಕಿಲ್ವಾ. ಸೊ ಈ ಬಾರಿಯ ದೆಹಲಿಯ ಭೇಟಿಯ ಮಹತ್ವವನ್ನ ನೋಡೋದಾದ್ರೆ ಶಿಲ್ಪಾ, ಏನು ಮುಖ್ಯಮಂತ್ರಿಗಳು ಇದೇ ತಿಂಗಳಲ್ಲಿ ಎರಡನೇ ಬಾರಿಗೆ ದೆಹಲಿಗೆ ಪ್ರವಾಸವನ್ನ ಕೈಗೊಂಡಿರುವಂತದ್ದು, ಕಳೆದ ಪ್ರವಾಸದ ವೇಳೆ ಏನು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP Nadda ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ JP Nadda ಅವರು ಬೇರೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದ ಕಾರಣ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಏನು ಈಗ ಇರುವಂತ ಪರಿಸ್ಥಿತಿ ಏನು ಕಾಲಾವಕಾಶ ನೋಡ್ಕೊಂಡು ಮುಖ್ಯಮಂತ್ರಿಗಳು ಈಗ ಏನು 21ನೇ ತಾರೀಕು ದೆಹಲಿ ಪ್ರವಾಸವನ್ನ ಕೈಗೊಳ್ತಿದ್ರೆ ಇಲ್ಲಿ ಪ್ರಮುಖವಾಗಿ ಏನು ಸಚಿವ ಸಂಪುಟದ ವಿಸ್ತರಣೆ ಆಗ್ಬೇಕು. ಯಾಕಂದ್ರೆ ಸರ್ಕಾರ ಉಳಿದಿರೋದು ಇನ್ನು ಕೇವಲ 1.5 ವರ್ಷಗಳ ಕಾಲ ಮಾತ್ರ. ಹಾಗಾಗಿ ಇರುವಂತ ಅವಧಿಗೆ ಒಂದಷ್ಟು 4 ಸ್ಥಾನಗಳ ಸಚಿವ ಸ್ಥಾನಗಳಿದೆ, ಅದಕ್ಕೆ ಸಚಿವರನ್ನ ನೇಮಕ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಂದ ಅನುಮತಿ ಪಡ್ಕೊಳ್ಬೇಕಾಗುತ್ತೆ, ಮತ್ತೆ ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಕೂಡ JP Nadda ಅವರ ಜೊತೆ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ JP Nadda ಮತ್ತೆ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಈ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ನಡೆಸಿ ಅವರಿಂದ ಸಲಹೆಗಳನ್ನ ಮುಖ್ಯಮಂತ್ರಿಗಳು ಪಡ್ಕೊಳ್ಳೋದು, ಜೊತೆಗೆ BBMP ಚುನಾವಣೆ, ಜೊತೆಗೆ ಬೈ ಎಲೆಕ್ಷನ್. ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತಿದೆ, ಆ ಚುನಾವಣೆಯಲ್ಲಿ ಗೆಲ್ಲಲು ಯಾವೆಲ್ಲ ರಣತಂತ್ರಗಳನ್ನು ರೂಪಿಸಿಕೊಳ್ಳಲಾಗಿದೆ, ಜೊತೆಗೆ ಅಲ್ಲಿ ಇರುವಂತಹ ಆಂತರಿಕ ಮಾಹಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಅವರಿಂದ ಒಂದಷ್ಟು ಸಲಹೆಗಳನ್ನು ಪಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಹಾಗಾಗಿ ಮುಖ್ಯಮಂತ್ರಿಗಳು JP Nadda ಅವರನ್ನ ಭೇಟಿ ಮಾಡಿ ಅಲ್ಲ ಒಂದು ಚರ್ಚೆ ನಡೆಸ್ತಾರೆ. ಇನ್ನು BBMP ಚುನಾವಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಏನು ಮೇಲ್ಮನವಿಯನ್ನ ರಾಜ್ಯ ಸರ್ಕಾರವೇ ಸಲ್ಲಿಸಿತ್ತು. ಆ ಮೇಲ್ಮನವಿ ವಿಚಾರಣೆ ಕೂಡ ಈ ಕೆಲವೇ ದಿನಗಳಲ್ಲಿ ಬರುವ ಸಾಧ್ಯತೆ ಇದೆ. ಆ ಒಂದು ವಿಚಾರಣೆ ವೇಳೆ ಏನು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿದೆ, ಅದನ್ನ ಹಿಂಪಡೆಯುವ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಬೆಂಗಳೂರು ಉಸ್ತುವಾರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ JP Nadda ಅವರ ಜೊತೆ, ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆ ಮುಖ್ಯಮಂತ್ರಿಗಳು ಚರ್ಚಿಸುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗಿರುವಂತದ್ದು. ಈ ನಿಜಕ್ಕೂ ಕೂಡ ಈ ಒಂದು ಭೇಟಿ ಏನು ದೆಹಲಿ ಭೇಟಿ ಒಂದು ಸಾಕಷ್ಟು ಕುತೂಹಲ ಮತ್ತೆ ನಿರೀಕ್ಷೆಯನ್ನು ಊಟ ಹಾಕಿರುವಂತದ್ದು. ಯಾಕಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾದ್ರೆ ಇಲ್ಲಿ ಒಂದಷ್ಟು ಸಚಿವ ಆಕಾಂಕ್ಷಿಗಳಿದ್ದಾರೆ, ಈಗಾಗಲೇ ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವಿಸ್ತರಣೆ ಮಾಡೋದಕ್ಕೆ ಒತ್ತಡವನ್ನ ಹಾಕಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿಗಳ ದೆಹಲಿ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಶಿಲ್ಪಾ. ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ.